ಬಂಧುಗಳೇ ನಮಸ್ಕಾರ ನಾವು ಇವತ್ತು ಏನು ಅಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಏನು ಅಭಿಯಾನವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮಾಡ್ತಾ ಇದ್ವಿ ನಮ್ಮ ತಂಡ ಇವತ್ತು ಈಗ ಸುಳ್ಯ ತಲುಪಿದೆ ನಾವು ಆಕ್ಚುಲಿ ಇಲ್ಲಿ ಏನು ನಾಳೆಯಿಂದ ಎರಡು ದಿವಸ ನೈಟ್ ಕರ್ಫ್ಯೂ ಇರೋ ಕಾರಣಕ್ಕಾಗಿ ನಾವು ಸುಳ್ಯದಲ್ಲಿ ಇದ್ದು ಇದನ್ನ ಅಭಿಯಾನವನ್ನು ಮಾಡಬೇಕಾಗಿತ್ತು ಆದರೆ ವಿಪರೀತ ಮಳೆ ಮತ್ತು ನಾಳೆ ನಾಡಿದ್ದು ಕರ್ಫ್ಯೂ ಕೂಡ ಇರೋದ್ರಿಂದ ನಾವು ಇದನ್ನು ದಾಟಿಕೊಂಡು ನಾವು ಮಡಿಕೇರಿಯಿಂದ ಹೋಗಬೇಕಾಗಿದೆ ಸೊ ಹಾಗಾಗಿ ನಾವು ಇವಾಗ ಸುಳ್ಯ ತಲುಪಿದ್ದೀವಿ ಬೆಳಗ್ಗೆಯಿಂದನೂ ಕೂಡ ನಾವು ಮಂಗಳೂರು ಬಿಟ್ಟಾಗಿಂದೂ ಬರೀ ಮಳೆ 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 ಒಳ್ಳೆಯದೇ ನಮ್ಮ ಅಭಿಯಾನ ಮುಂದುವರೆದಿದೆ ನೀವು ನೋಡ್ತಾ ಇರ್ಬೋದು ಬಹುಶಃ ನಾನು ಈ ಥರದ ಮಳೆ ಏನು ದಡಿ ಮಳೆ ಅಂತಾರಲ್ಲ ನಮ್ಮ ಕಡೆ ಹಂಗೆ ದಡಿ ಮಳೆ ಬೆಳಗ್ಗೆಯಿಂದ ಸಂಜೆ ತನಕೂ ಇಲ್ಲಿ ದಡಿ ಮಳೆನೇ ಬೀಳ್ತಾ ಇದೆ ಗಾಡಿ ಓಡ್ತದ್ದು ಕೂಡ ಒಂದು ರೀತಿ ಕಷ್ಟ ಆಗಿದೆ ಕೇವಲ ಒಂದು 20-30ರಲ್ಲಿ ನಾವು ಇವತ್ತು ಬೈಕನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಇದು ನಾವು ಇವತ್ತು ಸುಮಾರು 250 ಕಿಲೋಮೀಟ್ರಿಗೂ ಹೆಚ್ಚು ದೂರವನ್ನು ತರಿಸ್ಬೇಕಾಗಿದೆ ನಾವು ಈಗ ಏನು ಮಡಿಕೇರಿಗೆ ಹೋಗಿ ಕುಶಾಲನಗರ ಹೋಗಿ ಅಲ್ಲಿಂದ ರಾಮನಾಥಪುರದಲ್ಲಿ ಇವತ್ತು ವಸತಿ ಮಾಡ್ತಾ ಇದ್ದೀವಿ ಈ ನಡುವೆ ನಮ್ಮವರು ನಮ್ಮ ಇನ್ನೊಂದು ತಂಡ ಈಗಾಗಲೇ ಏನು ಕಾರ್ನಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು ಈಗ ಕುಶಾಲನಗರಕ್ಕೆ ಸಾರಿ ಮಡಿಕೇರಿಗೆ ಹೋಗಿದ್ದಾರೆ ಮಡಿಕೇರಿನಲ್ಲಿ ಅಭಿಯಾನವನ್ನು ಮಾಡ್ತಾರೆ ಅಲ್ಲಿ ತಾಲೂಕು ಕಚೇರಿಗೆ ಹೋಗಿ ಏನು ನಾವು ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ರಕ್ತ ಮುಕ್ತ ಅಭಿಯಾನ ಅದು ಈಗ ಅಲ್ಲಿ ನಡೆಯುತ್ತೆ ನಮ್ಮ ತಂಡದ ವತಿಯಿಂದ ಹಾಗೆಯೇ ಸರ್ಕಾರಿ ಕಚೇರಿಗಳಲ್ಲಿ ಒಂದಷ್ಟು ಆರ್ಟಿಗಳು ಎಲ್ಲ ಹಾಕಿ ನಮ್ಮ ತಂಡ ಬರ್ತಾರೆ ಒಂದು ವಿಚಾರ ನಾವು ಇಷ್ಟೆಲ್ಲ ಕೆಲಸವನ್ನು ಇಷ್ಟೆಲ್ಲ ಹೋರಾಟವನ್ನು ಒಂದಷ್ಟು ತಂಡದ ಜನ ಏನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಲವಾರು ಈಗ ಆಲ್ರೆಡಿ ಒಂದು 22-23 ದಿನಗಳಿಂದ ಮನೆ ಮತ್ತು ಅವರ ಕುಟುಂಬಸ್ಥರು ಎಲ್ಲವನ್ನೂ ಬಿಟ್ಟು ನಾನಂತೂ ಪಾರ್ಟ್ ಟೈಮರು ನಾನು ಈಗ ಮತ್ತೆ ನಾನು ನಾಳೆ ಊರಿಗೆ ಹೋಗಬೇಕಾಗಿದೆ ಆದರೆ ಒಂದೊಂದು ಜನ ಇವರೆಲ್ಲರೂ ಸ್ನೇಹಿತರು ಹಲವಾರು ಸುಮಾರು ಒಂದು 20-22 ದಿನಗಳಿಂದ ನಿರಂತರವಾಗಿ ಅವರ ಮನೆ ಕೆಲಸ ಕಾರ್ಯಗಳು ಎಲ್ಲವನ್ನ ಬಿಟ್ಟು ಏನು ಒಂದು ಒಳ್ಳೆಯ ನಾಡನ್ನು ಕಟ್ಟಬೇಕು ಒಂದು ಒಳ್ಳೆಯ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಏನು ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಈ ಒಂದು ಅಭಿಯಾನವನ್ನು ಮಾಡ್ತಾ ಇದೆ ಈ ಅಭಿಯಾನದಲ್ಲಿ ನಿರಂತರವಾಗಿ ಅವರು ಎಲ್ಲ ತನು ಮನ ಧನ ಎಲ್ಲವನ್ನ ನೀಡುವ ಮುಖಾಂತರ ಈ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಈ ಒಂದು ಅಭಿಯಾನ ಇಂಥ ಮಳೆಯಲ್ಲೂ ಕೂಡ ಇವತ್ತು ಮುಂದುವರೆದಿದೆ ನಮ್ಮ ಜೊತೆಗೆ ಪಪ್ಪ ಪ್ರಸನ್ನ ಅವರು ಇದ್ದರು ಅವರು ಒಂದು 70 ವರ್ಷ ವಯಸ್ಸಿನ ಹಿರಿಯರು ಅವರು ಕೂಡ ಇವತ್ತು ಗಾಡಿನಲ್ಲಿ ಮಳೆಯಲ್ಲಿ ಉಯ್ಯೋ ಮಳೆಯಲ್ಲಿ ಕೂಡ ಅವರು ಕೂಡ ಜೊತೆಯಲ್ಲಿ ಸಾಕ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹಾಗಾಗಿ ಇದು ಭಾಳ ಪರಿಶ್ರಮದಿಂದ ನಡೆಸ್ತಾ ಇರ್ತಕ್ಕಂಥ ಒಂದು ಹೋರಾಟ ಅಭಿಯಾನ ಆಗಿದೆ ಪಕ್ಷದ ಅಭಿಯಾನ ಬಹುಶಃ ಇದು ನಿಜವಾಗ್ಲೂ ಯಾರ ಹೃದಯದಲ್ಲಿ ಯಾರ ಆತ್ಮದಲ್ಲಿ ನಾವು ಒಂದು ಬಲಿಷ್ಠವಾದ ಒಂದು ಸಮಾಜವನ್ನು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಅವರ ನಿಜವಾದ ಆತ್ಮದಲ್ಲಿ ಅದು ಇಲ್ಲ ಅಂತ ಅಂದರೆ ಬಹುಶಃ ಈ ಥರದ್ದೆಲ್ಲ ಪ್ರಯತ್ನಗಳು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ನನಗೆ ಇವಾಗ ಅನಿಸ್ತಾ ಇದೆ ಯಾಕೆಂದರೆ ಬೆಳಗ್ಗೆಯಿಂದನೂ ಮಳೆಯಲ್ಲಿ ಪ್ರಸನ್ನ ಅವ್ರ ದೋಸ್ತ ಇವರು ನಮ್ಮ ಹಿರಿಯರು 65 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದೆ ಪಾಪ ಅವರು ಕಾರಲ್ಲಿ ಕುತ್ಕೊಳ್ಳಿ ಅಂತ ಅಂದ್ರೂ ಕಾರಲ್ಲಿ ಕೂರ್ತಾ ಇಲ್ಲ ಕಾರಲ್ಲೂ ಕೂರ್ದಂಗೆ ಬೈಕಲ್ಲೇ ಕೂಡ ಅವರು ನನ್ನ ಜೊತೆಯಲ್ಲಿ ಬರ್ತಾ ಇದ್ದಾರೆ ಸೊ ಹಾಗಾಗಿ ಇದೆಲ್ಲರದ್ದು ಹಲವಾರು ಜನ ಈ ಥರದ ಹಲವಾರು ಜನರದ್ದು ಒಂದು ಶ್ರಮದಲ್ಲಿ ಒಂದು ಹೋರಾಟ ಅಭಿಯಾನ ನಡೀತಾ ಇದೆ ಅದೇ ರೀತಿ ಇದುವರೆಗೂ ನಾವೇನು ಅಭಿಯಾನವನ್ನು ಶುರು ಮಾಡಿದ ದಿನದಿಂದ ಬಹಳಷ್ಟು ಜನ ಲಕ್ಷಾಂತರ ಜನ ರಾಜ್ಯಾದ್ಯಂತ ಈ ಒಂದು ಅಭಿಯಾನವನ್ನು ಬೆಂಬಲಿಸ್ತಾ ಇದ್ದಾರೆ ನಮಗೆ ಕರೆ ಮಾಡ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ವಿಚಾರ ನಾವು ಈಗ ಶೀಘ್ರದಲ್ಲಿ ಹಂಚ್ಕೋತೀವಿ ಹಲವಾರು ಜನ ನಮಗೆ ದಿನನಿತ್ಯ ಒಂದಷ್ಟು 1,000 ರೂಪಾಯಿಗಳ ದೇಣಿಗೆಯನ್ನು ಆನ್ಲೈನ್ ಮುಖಾಂತರ ನಾವು ಹೋದಂಥ ಸ್ಥಳದಲ್ಲಿ ನಮಗೆ ದೇಣಿಗೆಯನ್ನು ಕೊಡ್ತಕ್ಕಾಗಿಲ್ಲ ಅಂತದ್ದಿರ್ಬೋದು ಊಟ ತಿಂಡಿ ವ್ಯವಸ್ಥೆ ಮಾಡ್ತಾ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಒಂದು ರೀತಿಯಲ್ಲಿ ಸ್ವಾಗತಿಸಿ ಸತ್ಕರಿಸ್ತಾ ಇದ್ದಾರೆ ನಿಜವಾಗ್ಲೂ ನಾವು ಅವರೆಲ್ಲರಿಗೂ ಚಿರಋಣಿಯಾಗಿರ್ತೀವಿ ಇದೇ ಸಂದರ್ಭದಲ್ಲಿ ದಯಮಾಡಿ ಯಾರು ಇದೆಲ್ಲವನ್ನು ನಮ್ಮ ಹೋರಾಟವನ್ನು ಗಮನಿಸ್ತಾ ಇದ್ದೀರಾ ಇದು ಏನು ಇವರೇನು ಮಾಡ್ತಾರೆ ಏನಾಗುತ್ತೆ ಅಂತಕ್ಕಂಥ ಭ್ರಮೆ ಅಥವಾ ಇನ್ನೊಂದು ಏನೋ ನೆಗೆಟಿವ್ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಈ ಸಮಾಜ ದೇಶ ಉದ್ಧಾರ ಆಗಬೇಕು ಅಂತ ಅಂದರೆ ನಾವು ಇದೇ ರೀತಿಯಲ್ಲೇ ಈ ದೇಶವನ್ನು ಕಟ್ಟಬೇಕು ಇದೇ ರೀತಿಯಲ್ಲೇ ಈ ನಾಡನ್ನು ಕಟ್ಟಬೇಕು ಈ ರೀತಿಯಾಗಿ ಕೆಲಸ ಮಾಡಿಕೊಂಡು ಮುಂದೆ ಹೋಗಬೇಕು ಇಲ್ಲ ಅಂತಂದರೆ ಜೆ ಸಿ ಬಿ ಪಕ್ಷಗಳು ಯಾವ ರೀತಿಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾವೆ ಹೇಗೋ ರಾಜಕಾರಣ ಹೇಗೋ ನಾವು ಚುನಾವಣೆಯಲ್ಲಿ ಗೆದ್ದು MLAಗಳಾಗಿ ಮಂತ್ರಿಗಳಾಗಿ ಈ ದೇಶವನ್ನು ವ್ಯವಸ್ಥೆಯನ್ನು ಸರಿಪಡಿಸ್ತೀವಿ ಅಂತ ಅಂದರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯವಾಗೋದಿಲ್ಲ ಇವತ್ತು ಎಲ್ಲ ಕಡೆ ಎಲ್ಲಿ ನೋಡಿದ್ರೂ ಲಂಚ 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 ಭ್ರಷ್ಟಾಚಾರ ಬಹುಶಃ ಇವತ್ತು ಏನು ನಮ್ಮ ದೇಶದ ಏನು ಬಜೆಟ್ ಇದೆ ಆ ಬಜೆಟಲ್ಲಿ ಇವತ್ತು
ಕೇವಲ ಒಂದು 25% ಬಹುಶಃ ಅದು ಆಶಯಕ್ಕೆ ತಕ್ಕಂಗೆ ಮತ್ತೆ ಎಲ್ಲಿ ಖರ್ಚಾಗಬೇಕು ಅಲ್ಲಿ ಖರ್ಚಾಗ್ತಾ ಇದೆ ಅಂತ ಕಾಣುತ್ತೆ. ಇನ್ನು ಬಹುತೇಕವಾಗಿ ಇನ್ನೊಂದು 75% ಹಣ ಇವತ್ತು ಪೋಲಾಗ್ತಾ ಇದೆ. ಅದು ಪೋಲಾಗೋದಕ್ಕೆ ಮುಖ್ಯವಾದ ಕಾರಣ ಇವತ್ತಿರ್ತಕ್ಕಂಥ ಕೆಟ್ಟ ರಾಜಕಾರಣಿಗಳು, ದುಷ್ಟ ರಾಜಕಾರಣಿಗಳು. ಸೊ ಹಾಗಾಗಿ ನಾವು ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದೀವಿ. ಭ್ರಷ್ಟರೇ, ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ನಾಡಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಅಂತಕ್ಕಂಥ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದೀವಿ. ಇವೆಲ್ಲ ಯಾರೆಲ್ಲರೂ ಗಮನಿಸ್ತಾ ಇದ್ದೀರಾ, ದಯಮಾಡಿ ಈ ವಿಚಾರವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ, ಈ ವಿಚಾರ ಹೆಚ್ಚೆಚ್ಚು ಜನಕ್ಕೆ ತಲುಪಬೇಕು. ಎಸ್ಪೆಷಲಿ ಯುವಕರಿಗೆ, ವಿದ್ಯಾವಂತರಿಗೆ. ಏನು ಇಲ್ಲೇನೋ ನಮ್ಮ ಥರದ್ದು ನಾವು ಹೇಳ್ತಾ ಇರ್ತಕ್ಕಂಥ ರಾಜಕಾರಣ, KRS ಪಕ್ಷ ಪ್ರತಿಪಾದಿಸ್ತಾ ಇರ್ತಕ್ಕಂಥ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ನೀವೇನು ಕಳ್ಕೊಳ್ತಕ್ಕಂಥದ್ದು ಏನೂ ಇರೋದಿಲ್ಲ. ಸೊ ಹಾಗಾಗಿ ನೀವು ಒಂದಷ್ಟು ನಿಮ್ಮ ಒಂದು ಸಮಯವನ್ನು ಇಲ್ಲಿ ನಮಗೆ ಇನ್ನೂ ಕೊಡಿ. ಅದೇ ಬೇರೆ ಬೇರೆ ಪಕ್ಷಗಳಲ್ಲಿ ನಡೀತಾ ಇರ್ತಕ್ಕಂಥ ರೀತಿಯಲ್ಲಿ ಆ ರಾಜಕಾರಣವನ್ನು ನಾವು ಮಾಡೋದಿಲ್ಲ, ಹಣ ಎಂಡವನ್ನು ಹಂಚೋದಿಲ್ಲ. ಸೊ ಹಾಗಾಗಿ ನ್ಯಾಯವಾಗಿ, ಪ್ರಾಮಾಣಿಕವಾಗಿ ನಾವು ರಾಜಕಾರಣವನ್ನು ಮಾಡ್ತೀವಿ. ನಿಮ್ಮಿಂದನೂ ಕೂಡ ನೀವು ಕಳ್ಕೊಳ್ತಕ್ಕಂಥದ್ದು ಏನೂ ಇರೋದಿಲ್ಲ. ಒಂದು ರೀತಿಯಲ್ಲಿ ನಾವು ಇದು ಯಾವುದನ್ನು ಮಾಡದಲೇ ಸಮಾಜ ಸರಿ ಹೋಗ್ಬಿಡ್ಲಿ, ದೇಶ ಸರಿ ಹೋಗ್ಬಿಡ್ಲಿ ಅಂತ ಬರೀ ಮಾತಲ್ಲಿ ಆಡ್ತಾ ಈಗಿರ್ತಕ್ಕಂಥ ನೀತಿಗೆಟ್ಟ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಪಕ್ಷಗಳು, JCB ಪಕ್ಷಗಳನ್ನೇ ಬೆಂಬಲಿಸ್ತಾ ಇದ್ರೆ ನಿಜವಾಗ್ಲೂ ಈ ದೇಶ, ಈ ಸಮಾಜ ಉದ್ಧಾರ ಆಗೋದಿಲ್ಲ. ಸೊ ಹಾಗಾಗಿ ದಯಮಾಡಿ ಬಂಧುಗಳೇ, ಯುವಕರೇ, ವಿದ್ಯಾವಂತರೇ, ದಯಮಾಡಿ ಬನ್ನಿ, ರಾಜಕಾರಣ ಮಾಡೋಣ, ಸ್ವಚ್ಛ ಪ್ರಾಮಾಣಿಕವಾದ ರಾಜಕಾರಣವನ್ನು ಮಾಡೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಒಂದು ಪಕ್ಷವನ್ನು ಸೇರಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯವನ್ನು ಲಂಚಮುಕ್ತ ಕರ್ನಾಟಕ ನಿರ್ಮಾಣ, ಲಂಚಮುಕ್ತ ಕರ್ನಾಟಕವನ್ನಾಗಿ ಮಾಡೋಣ. ರವಿಕೃಷ್ಣಾರೆಡ್ಡಿಯವರ ನೇತೃತ್ವದಲ್ಲಿ ನಾವು ಒಂದಷ್ಟು ತಂಡ ನಿಜವಾಗ್ಲೂ ಒಂದಷ್ಟು ತಂಡ ನಿಜವಾಗ್ಲೂ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಅಂತ ಅದ್ಭುತವಾದ ಸಾಮರ್ಥ್ಯವುಳ್ಳ ನಾಯಕರು ನಮ್ಮ ಜೊತೆಗಿದ್ದಾರೆ, ಪ್ರಾಮಾಣಿಕವಾದ ನಾಯಕರು. ಹಾಗಾಗಿ ದಯಮಾಡಿ ನೀವೆಲ್ಲರೂ ಬನ್ನಿ. ಪಕ್ಷಕ್ಕೆ ನಿಮ್ಮ ಕೈಲಾದಷ್ಟು ನೀವು ನಿಮ್ಮ ಸಮಯವನ್ನು ಕೊಡೋದಕ್ಕಾಗಲ್ಲ, ಪಕ್ಷಕ್ಕೆ ತೊಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದರೆ ಆನ್ಲೈನ್ ಮುಖಾಂತರ ನಮ್ಮ ಪಕ್ಷವನ್ನು ಬೆಂಬಲಿಸಿ. ಈಗ ನಮ್ಮ ಪಕ್ಷದ ಯೂಟ್ಯೂಬ್ ಚಾನಲ್ ಇದೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ್ದು, ಕರ್ನಾಟಕ ರಾಷ್ಟ್ರವಾಣಿ ಅಂತ ಇದೆ. ಆ ಯೂಟ್ಯೂಬ್ ರಾಷ್ಟ್ರವಾಣಿ ಅಂತ ಅಥವಾ KRS ಪಕ್ಷ ಅಂತ ನೀವು ಟೈಪ್ ಮಾಡಿದ್ರೆ ನಮ್ಮ ಪಕ್ಷದ ಯೂಟ್ಯೂಬ್ ಚಾನಲ್ ಬರುತ್ತೆ. ದಯಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ನಮ್ಮ ಪಕ್ಷದ ಪೇಜು, ಏನು ಫೇಸ್ಬುಕ್ ಪೇಜು ಇದೆ, ಅದನ್ನು ಬೇರೆ ಬೇರೆ ಸ್ನೇಹಿತರಿಗೆ ಹಂಚ್ಕೊಳ್ಳಿ, ವಿಡಿಯೋಗಳನ್ನ ಹಂಚ್ಕೊಳ್ಳಿ, ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಹಂಚ್ಕೊಳ್ಳಿ. ನಿಮಗೆ ನಮಗೆ ಪ್ರಚಾರ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಈ ನಾಡಿಗೋಸ್ಕರ, ಈ ದೇಶಕ್ಕೋಸ್ಕರ, ಈ ಹಾಳಾಗಿರ್ತಕ್ಕಂಥ ಸಮಾಜವನ್ನು ಹೊಸದಾಗಿ ನಾವು ನಿರ್ಮಾಣ ಮಾಡೋದಕ್ಕೋಸ್ಕರ ನಾವು ಇದನ್ನು ಹಂಚ್ಕೋಬೇಕಾಗಿದೆ. ದಯಮಾಡಿ ನೀವು ನಮ್ಮೆಲ್ಲರ ಪಕ್ಷದ ಶ್ರಮವನ್ನು, ಹೋರಾಟವನ್ನು ನೋಡ್ತಾ ಇರ್ತಕ್ಕಂಥವ್ರು ದಯಮಾಡಿ ನಮ್ಮ ವಿಚಾರಗಳನ್ನ ಹಂಚ್ಕೊಳ್ಳಿ, ನಿಮ್ಮ ಕೈಲಾದಷ್ಟು ದೇಣಿಗೆಯನ್ನು ನೀಡಿ. ಎಷ್ಟಾಗುತ್ತೋ ಅಷ್ಟು. ನನಗೆ ಯಾರೋ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಸರ್ ನನಗೆ ಆರ್ಥಿಕ ಪರಿಸ್ಥಿತಿ ಸರಿಗಿಲ್ಲ, ನಾನು ಹೇಗೆ ದೇಣಿಗೆ ಕೊಡೋದಕ್ಕಾಗುತ್ತೆ ಅಂತ. ಆ ರೀತಿಯಾಗಿ ನಾವೇನು ನಿಮ್ಮನ್ನ 1,000 ರೂಪಾಯಿ ಸಾಲ ಮಾಡಿಕೊಡಿ, ನಿಮ್ಗೆ ಇನ್ನೊಂದಷ್ಟು ಆರ್ಥಿಕ ಸಂಕಷ್ಟವನ್ನು ಒತ್ಕೊಳ್ಳಿ ಅಂತ ಕೇಳ್ತಾ ಇಲ್ಲ. ನಿಮ್ಮ ಕೈಲಾದಷ್ಟು 10, 20, 50, 100 ಎಷ್ಟಾಗುತ್ತೋ ಅಷ್ಟನ್ನ ದೇಣಿಗೆ ಕೊಡಿ. ಮುಂದಿನ ದಿನಗಳಲ್ಲಿ ಇಂಥ ಹೋರಾಟಗಳನ್ನ, ಹೆಚ್ಚೆಚ್ಚು ಹೋರಾಟಗಳನ್ನ ನಾವು ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ನಾವು ಈಗ ಮಳೆ ಸ್ವಲ್ಪ ನಿಂತಾಗೆ ಆಗಿದೆ, ಏನು ಬೋರ್ಗರಿದ ರೀತಿಯಲ್ಲಿ ಮಳೆ ಸುರಿತಾ ಇತ್ತು, ಸ್ವಲ್ಪ ಕಡಿಮೆ ಆಗಿದೆ. ನಾವು ಇಲ್ಲಿಂದ ಈಗ ಮಡಿಕೇರಿ ಅಂತ ಹೋಗಿ ಕುಶಾಲ ನಗರ ಮುಖಾಂತರ ರಾಮನಾಥಪುರ ಹೋಗಿ ಇವತ್ತು ತಂಗ್ತೀವಿ ಬಂದಿಗಳೇ. ಈಗ ನಾವು ಸುಳ್ಯದಿಂದ ಹೊರಡ್ತಾ ಇದ್ದೀವಿ. ಮುಂದಿನ ನಿಮಗೆ ಏನು ನಮ್ಮ ಅಭಿಯಾನ ಅಥವಾ ಇನ್ನೊಂದಷ್ಟು ಅಪ್ಡೇಟ್ಸ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ದಯಮಾಡಿ ಬೆಂಬಲಿಸಿ ಅಂತ ಕೇಳ್ಕೊತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಭ್ರಷ್ಟರೇ, ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ. ಭ್ರಷ್ಟರೇ, ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ. ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ. ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ. KRS ಪಕ್ಷಕ್ಕೆ ಜೈ. KRS ಪಕ್ಷಕ್ಕೆ ಜೈ. KRS